ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಆಹಾರ ಸಚಿವರಾದಂಥ ಶ್ರೀ ಕೆ ಎಚ್ ಮುನಿಯಪ್ಪ ಅವರೇ, ಇಂಧನ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರೇ, ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಬಿ ಕೆ ಹರಿಪ್ರಸಾದ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಸಲೀಂ ಅಹಮದ್ ಅವರೇ, ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಶ್ರೀ ಚಂದ್ರಪ್ಪ ಅವರೇ, ಅಖಿಲ ಭಾರತ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ಮಹಿಳಾ ವಿಭಾಗದ ಅಧ್ಯಕ್ಷಿಣಿಯಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ, ಈ ಜಿಲ್ಲೆಯವರೇ ಆದಂಥ ಹಿರಿಯರಾದಂಥ ರಮಾನಾಥ್ ರೈ ಅವರೇ, ಮಂಗಳೂರು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮೇಲ್ಮನೆಯ ಸದಸ್ಯರು ಆದಂಥ ಶ್ರೀ ಹರೀಶ್ ಕುಮಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವ ಮಿತ್ರರೇ, ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಮಾಜಿ ಸಂಸತ್ ಸದಸ್ಯರೇ, ಈ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರೇ, ಉಡುಪಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಮಂಗಳೂರಿನಲ್ಲಿ ರಾಜ್ಯ ಕಾರ್ಯಕರ್ತರ ಸಮ್ಮೇಳನ ನಡೀತಾ ಇದೆ. ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದು ಮೊದಲನೇ ಸಭೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಾಜ್ಯ ಮಟ್ಟದ್ದು ನಾವು ಮಂಗಳೂರಿನಿಂದಲೇ ನಾವು ಬೇರೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದು, ಆದರೆ ಅವರು ಹೇಳಿದ್ರು ಇಲ್ಲ, ಮಂಗಳೂರಿಂದಲೇ ಪ್ರಾರಂಭ ಮಾಡೋಣ. ಈ ಬಾರಿ
ಮಂಗಳೂರು ಮತ್ತು ಉಡುಪಿ ಲೋಕಸಭಾ ಸ್ಥಾನಗಳನ್ನ ಗೆಲ್ಲಲೇಬೇಕು. ಮಂಗಳೂರಿನ ಜನರು ರಾಜಕೀಯವಾಗಿ ಬುದ್ಧಿವಂತರು. ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹೇಗೆ ರಾಜಕಾರಣ ನಡೀತಾ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಇದೆ. ಯಾರು ಸುಳ್ಳು ಹೇಳ್ತಾರೆ, ಯಾರು ನುಡಿದಂತೆ ನಡೀತಾರೆ, ಇದನ್ನ ಅರ್ಥ ಮಾಡಿಕೊಂಡು ಈ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತೀರ್ಮಾನವನ್ನ ಮಾಡ್ತಾರೆ ಅಂತಕ್ಕಂಥ ಕಾರಣದಿಂದ ಮಂಗಳೂರಿನಿಂದಲೇ ಪ್ರಾರಂಭ ಮಾಡಿದ್ದೀವಿ. ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ, ಭಾರತೀಯ ಜನತಾ ಪಕ್ಷದವರನ್ನು ನಂಬೇಡಿ. ಭಾರತೀಯ ಜನತಾ ಪಕ್ಷದವರು ಅಧಿಕಾರಕ್ಕೆ ಬಂದಾಗ ನುಡಿದಂತೆ ನಡೆಯಲ್ಲ. ಪ್ರಧಾನಮಂತ್ರಿಗಳು 10 ವರ್ಷಗಳ ಹಿಂದೆ ಏನೇನು ಹೇಳಿದ್ರು ಅನ್ನೋದನ್ನೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ. ಅವರು ಹೇಳದಂತ ಯಾವುದಾದ್ರೂ ಭರವಸೆಯನ್ನ ಈಡೇರಿಸಿದಾರ ಇಲ್ವಾ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ವಿಮರ್ಶೆ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕೋಮುವಾದವನ್ನ ಹೇಳದ್ ಬಿಟ್ರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚತಕ್ಕಂಥದನ್ನು ಬಿಟ್ರೆ, ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚತಕ್ಕಂಥದನ್ನು ಬಿಟ್ರೆ, ಭಾವನಾತ್ಮಕವಾದಂತಹ ವಿಚಾರಗಳನ್ನ ಜನರ ಮುಂದೆ ಇಟ್ಟು, ಧಾರ್ಮಿಕ ವಿಚಾರಗಳನ್ನ ಜನರ ಮುಂದೆ ಇಟ್ಟು ಅವರು ಇವತ್ತು ಅಧಿಕಾರವನ್ನ 10 ವರ್ಷಗಳಿಂದ ಕೇಂದ್ರದಲ್ಲಿ ನಡೆಸ್ತಾ ಇದ್ದಾರೆ. ಇವತ್ತು ನೀವು ತಿಳ್ಕೋಬೇಕು, ಈ 10 ವರ್ಷಗಳಲ್ಲಿ 2014ರಲ್ಲಿ ಏನು ಭರವಸೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ರು, ಆ ಭರವಸೆಗಳಲ್ಲಿ ಯಾವುದಾದ್ರೂ ಪ್ರಮುಖವಾದಂತಹ ಭರವಸೆಗಳನ್ನು ಈಡೇರಿಸಿದ್ದಾರಾ? ಈಗಾಗಲೇ ಪ್ರಸ್ತಾಪ ಮಾಡಿದ್ರು, ಬೆಲೆ ಏರಿಕೆಯನ್ನು ಕಡಿಮೆ ಮಾಡ್ತೀವಿ, ಸಾಮಾನ್ಯ ಜನರ ಬದುಕನ್ನು ಹಸನು ಮಾಡ್ತೇವೆ ಅಂತ ಹೇಳಿದ್ರು. ಅಚ್ಚೇದಿ ನಾಯಂಗೆ ಅಂತ ಹೇಳಿದ್ರು. ನಾನು ಕೇಳ್ತೀನಿ ನಿಮಗೆ ಅಚ್ಚೇ ದಿನ ಬಂತ? ಒಳ್ಳೆ ದಿನ ಬಂದಿದೀಯಾ? ಪೆಟ್ರೋಲ್ ಡೀಸೆಲ್ ಬೆಲೆ ಏನಾಗಿದೆ, ಗ್ಯಾಸ್ ಬೆಲೆ ಏನಾಗಿದೆ, ಗೊಬ್ಬರದ ಬೆಲೆ ಏನಾಗಿದೆ, ಆಹಾರ ಪದಾರ್ಥಗಳ ಬೆಲೆ ಏನಾಗಿದೆ, ಇದನ್ನ ಒಮ್ಮೆ ನೀವು ಯೋಚನೆ ಮಾಡಿ ನೋಡಿ. ಇವನ್ನೆಲ್ಲ ಸುಳ್ಳೋ ನಿಜವೋ ಅಂತಕ್ಕಂಥದನ್ನ ನೀವು ವಿಮರ್ಶೆ ಮಾಡಬೇಕು. ಆ ವಿಮರ್ಶೆ ಮಾಡ್ತಕ್ಕಂತ ಶಕ್ತಿ ನಿಮಗಿದೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಾರ್ಯಕರ್ತರು, ನೀವು ಪ್ರಜ್ಞಾವಂತರ ಕಾರ್ಯಕರ್ತರಿದ್ದೀರಿ. ನಾವು ನುಡಿದಂತೆ ನಡೆದಿದ್ದೀವೋ ಇಲ್ವೋ ಅಂತಕ್ಕಂಥದನ್ನ ವಿಚಾರ ಮಾಡ್ತಕ್ಕಂಥ ಶಕ್ತಿ ನಿಮಗಿದೆ. ನಾವು ನುಡಿದಂತೆ ನಡೆದಿದ್ರೆ, ಕೊಟ್ಟ ಮಾತನ್ನ ಜಾರಿಗೆ ಕೊಟ್ಟಿದ್ರೆ, ನೀವೆಲ್ಲರೂ ಕೂಡ ಮನೆ ಮನೆಗೆ ಹೋಗ್ಬೇಕು, ಸತ್ಯ ವಿಚಾರಗಳನ್ನ ಜನರಿಗೆ ತಿಳಿಸ್ಬೇಕು. ನಾವು ಮಾತು ಕೊಟ್ಟಂತೆ ನಡ್ಕೊಂಡಿದ್ದೇವೆ. ಬಿಜೆಪಿ ಅವ್ರ ತರ ಸುಳ್ಳು ಭರವಸೆಗಳನ್ನು ಕೊಟ್ಟಿಲ್ಲ. ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನ ಈಡೇರಿಸಿದ್ದೇವೆ. ಎರಡ್ 2023 ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದವನ್ನು ಮಾಡಿದ್ರು. ನಾವು 2018ರಲ್ಲಿ ಸೋತದ್ದು, ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಜನತೆಗೆ ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ರು ಕೂಡ ಜನ ನಮ್ಮನ್ನ ಕೈ ಹಿಡಿಲಿಲ್ಲ, ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನಾವು ಮಾಡದಂತ ಕೆಲಸವನ್ನ ಜನರಿಗೆ ಮುಟ್ಟಿಸೋದ್ರಲ್ಲಿ
ತಿಳಿಸಿದ್ರಲ್ಲಿ ನಾವು ಸೋತೋ ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ. 2013-18 ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾಗ 165 ಭರವಸೆಗಳನ್ನು ಕೊಟ್ಟಿದ್ದು. ಆ 165 ಭರವಸೆಗಳಲ್ಲಿ 158 ಭರವಸೆಗಳನ್ನ ಈಡೇರಿಸಿದೋ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 158 ಭರವಸೆಗಳನ್ನ ಕೊಟ್ಟಿದ್ದು ಇದೇ ಭಾರತೀಯ ಜನತಾ ಪಕ್ಷದವರು. 2018 600 ಭರವಸೆಗಳನ್ನು ಕೊಟ್ಟಿದ್ರು. ಈ 600 ಭರವಸೆಗಳಲ್ಲಿ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿ ಮೊಯ್ಲಿ ವಿಫಲ ಆದರು. ಇಲ್ಲಿ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ಇರ್ಬೋದು, ಬಸವರಾಜ ಬೊಮ್ಮಾಯಿ ಇರ್ಬೋದು, ಅವರು ಫೇಲ್ ಆದರು. ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಇದನ್ನ ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಈಗ ಚುನಾವಣೆ ಪೂರ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದು, ಅದರ ಜೊತೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ. ಇವತ್ತು ಇಡೀ ದೇಶದಲ್ಲಿ ಯಾವುದಾದರೂ ಪಕ್ಷದ ಸರ್ಕಾರ 5 ಗ್ಯಾರಂಟಿಗಳನ್ನ ಕೇವಲ 8 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಎಂಬಿಎಯಿಂದ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ. ನಾವು ಹೇಳಿದ್ದು ಕಳೆದ ಚುನಾವಣೆಗಿಂತ ಪೂರ್ವದಲ್ಲಿ 2023 ಮುಂಚಿತವಾಗಿ ನಾವು ಅಧಿಕಾರಕ್ಕೆ ಬಂದಿರೋ ತಕ್ಷಣ 5 ಗ್ಯಾರಂಟಿಗಳನ್ನ ಕೂಡಲೇ ಜಾರಿ ಕೊಡ್ತೇವೆ. ಇವತ್ತು ಶಕ್ತಿ ಯೋಜನೆ, ಅನ್ನಭಾಗ್ಯ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, 5 ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ನಾವು ಅಧಿಕಾರಕ್ಕೆ ಬಂದು ಮೇ 20 ನಾನು, ಡಿಕೆ ಶಿವಕುಮಾರ್, ಪರಮೇಶ್ವರ್, ನಾವೆಲ್ಲರೂ ಕೂಡ ಅಧಿಕಾರ ಸ್ವೀಕಾರ ಮಾಡೋದು ಅವತ್ತು ನೇರ ವಿಧಾನಸೌಧ ಕ್ಯಾಬಿನೆಟ್ ಹಾಲ್ ಹೋಗಿ ಅವತ್ತೇ ತೀರ್ಮಾನ ಮಾಡೋದು. 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ. 5 ಗ್ಯಾರಂಟಿಗಳನ್ನು ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅವನ್ನ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟು ಅವತ್ತೇ ಆದೇಶವನ್ನು ಹೊರಡಿಸಿದ್ರು. ಜೂನ್ 11 ಮೇ 20 ನಾವು ಅಧಿಕಾರಕ್ಕೆ ಬಂದು ಜೂನ್ 11 ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು, ಶಕ್ತಿ ಯೋಜನೆಯನ್ನ ಜಾರಿ ಕೊಟ್ಟು ಇವತ್ತು 155 ಕೋಟಿ ಮಹಿಳೆಯರು, 155 ಕೋಟಿ ಮಹಿಳೆಯರು ಇಲ್ಲಿವರೆಗೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ. ಏನ್ರಮ್ಮ, ಹೌದಾ ಅಲ್ಲ? ಹೌದಾ ಅಲ್ಲ? 155 ಕೋಟಿ ಯಾವಾಗಲೂ ಅವ್ರು ಹಿಂದೆ ಮಾಡಿದ್ರ? ಕಾಂಗ್ರೆಸ್ ಬಿಜೆಪಿ ಯಾವತ್ತಾರು ಇಂಥ ಕೆಲಸ ಮಾಡಿದ್ರ? ಯಾವತ್ತು ಕೂಡ ಮಾಡಿರಲಿಲ್ಲ, ಯಾವತ್ತು ಕೂಡ ಮಾಡಿರಲಿಲ್ಲ. ಇದಾದ ತಕ್ಷಣ ಜುಲೈ ತಿಂಗಳಲ್ಲಿ ನಾವು ಈಗಿರ್ತಕ್ಕಂಥ 5 ಕೆಜಿ ಜೊತೆಗೆ ಇನ್ನ 5 ಕೆಜಿ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ. ಇದು ನಮ್ಮ ಭರವಸೆ, ಇದು ನಮ್ಮ ಭರವಸೆ. ನಾವು ಕೇಂದ್ರ ಸರ್ಕಾರಕ್ಕೆ ಕೇಳಿದ್ರು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂತ ಅಂದ್ಬಿಟ್ರು. ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ ದೇಶದಲ್ಲಿ. ಅಕ್ಕಿ ಸಿಕ್ಕದೇ ಇರೋದ್ರಿಂದ ನಮ್ಮ ಫಲಾನುಭವಿಗಳಿಗೆ, ಪ್ರತಿ ಒಬ್ಬರಿಗೆ 5 ಕೆಜಿಗೆ ತಗಲ್ತಕ್ಕಂಥ ಹಣವನ್ನ ನೇರವಾಗಿ
ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನ ಮಾಡುದು, ಜುಲೈ ತಿಂಗಳಲ್ಲಿ ಮಾಡುದು. ಸುಮಾರು 1 ಕೋಟಿ 20 ಲಕ್ಷ ಕುಟುಂಬಗಳಿಗೆ, 1 ಕೋಟಿ 20 ಲಕ್ಷ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಡಿಬಿಟಿ ಮೂಲಕ 170 ರೂಪಾಯಿಗಳನ್ನ ಕೊಡ್ತಕ್ಕಂತ ತೀರ್ಮಾನ ಮಾಡಿ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ. ಹೆಗ್ಡೆಯವರು ಪತ್ರ ಬರೆದ್ರು ನನಗೆ, ನೀವು ಅನ್ನಭಾಗ್ಯ ಕಾರ್ಯಕ್ರಮ, ಐ ಮೀನ್ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ರಿಂದ ನಮ್ಮ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ, ಬರ್ತಕ್ಕಂತ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಪತ್ರ ಬರೆದ್ರು. ಇದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು. ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟವು. ಕೆ ಜೆ ಜಾರ್ಜ್ ಅವರು ಇಲ್ಲೇ ಕೂತಿದ್ದಾರೆ, ಇಂಧನ ಸಚಿವರು ಗುಲ್ಬರ್ಗದಲ್ಲಿ, ಮಾನ್ಯ ಖರ್ಗೆಯವರು ಕೂಡ ಬಂದಿದ್ರು, ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟು 200 ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ, ಇನ್ನೂರು ಯೂನಿಟ್ವರೆಗೆ. ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡಿದೋ, ಇವತ್ತು 1 ಕೋಟಿ 17 ಲಕ್ಷ 1 ಕೋಟಿ 17 ಲಕ್ಷ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. 2,000 ರೂಪಾಯಿ ಪ್ರತಿ ತಿಂಗಳು ಮನೆ ಯಜಮಾನಿಗೆ 1 ಕೋಟಿ 17 ಲಕ್ಷ ಮಹಿಳೆಯರಿಗೆ ಇವತ್ತು ಕೊಡ್ತಾ ಇದ್ದೀವಿ. ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿಗೆ ಕೊಟ್ಟು ಇವತ್ತಿನವರಿಗೆ 1 ಲಕ್ಷ ಜನ ಯುವಕ ಯುವತಿಯರು ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನ ಮಾಡುದು. ಈ 5 ಗ್ಯಾರಂಟಿಗಳನ್ನು ಮಾಡಿದ್ದೀವಿ. ಅಷ್ಟೇ ಅಲ್ಲ, ಈ ವರ್ಷ 36,000 ಕೋಟಿ 36,000 ಕೋಟಿ ರೂಪಾಯಿಗಳನ್ನ ಯಾರು ಮಧ್ಯವರ್ತಿಗಳು ಇಲ್ದೇನೆ, ಮಧ್ಯವರ್ತಿಗಳ ಹಾವಳಿ ಇಲ್ಲ, ಈಗ ನೇರವಾಗಿ ಫಲಾನುಭವಿಗಳಿಗೆ ಅವರ ಅಕೌಂಟ್ಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಇದನ್ನ ನೀವು ಜನರಿಗೆ ತಿಳಿಸ್ಬೇಕಾ ಬೇಡ? ಯಾಕಂತಂದ್ರೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ, ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಈ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ಇದೇ ಪ್ರಧಾನಮಂತ್ರಿಯವರು ಹೇಳಿದ್ರು, ಈ ಗ್ಯಾರಂಟಿಗಳನ್ನ ಜಾರಿ ಕೊಡ್ಲಿಕ್ಕಾಗಲ್ಲ, ಒಂದು ವೇಳೆ ಕೊಟ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಕೊಡಕ್ಕಾಗಲ್ಲ. ನಾನು ಹೇಳಿದೆ, ಕೊಟ್ಟೇ ಕೊಡ್ತೀವಿ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀವಿ. ನಾವು ಬಸವಾದಿ ಶರಣರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಅವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಗಾಂಧೀಜಿಯವರ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬುದ್ಧನ ವಿಚಾರದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇದನ್ನು ಮಾಡೇ ಮಾಡ್ತೀವಿ ಅಂತ ಹೇಳೋದು. ಇವತ್ತು ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಲು 5 ಗ್ಯಾರಂಟಿಗಳನ್ನು ಕೊಟ್ಟು ಜಾರಿ ಮಾಡಿದೋ, 36,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ, ಆರ್ಥಿಕವಾಗಿ ದಿವಾಳಿ ಆಗಲಿಲ್ಲ, ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿದೆ, ಇವತ್ತು ಕೂಡ ಸುಭದ್ರವಾಗಿದೆ ಅಂತಕ್ಕಂಥದ್ದನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ತಾನೇ ನಾನು ಬಜೆಟ್ ಮಂಡಿಸಿದೆ
ಮುಂದಿನ ವರ್ಷದ ಬಜೆಟ್ 24-25 ಬಜೆಟ್ ಅನ್ನ ಮಂಡಿಸ್ತೆ. ಈಗಾಗಲೇ ಮೊಯ್ಲಿ ಅವರು ಹೇಳಿದ್ರು 371,383 ಕೋಟಿ ರೂಪಾಯಿಗಳ ಬಜೆಟ್, 302,000 ಕೋಟಿ ರೂಪಾಯಿ ಮಂಡಿಸಿದ್ರು ಅವರು ಬಿಜೆಪಿಯವರು. 302,000 ಕೋಟಿ. ನಾನು ಮುಖ್ಯಮಂತ್ರಿ ಆದಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಬಜೆಟ್ ಮಂಡಿಸಿದೆ. ಈ ವರ್ಷ 327,747 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದೆ. 327,747 ಕೋಟಿ ರೂಪಾಯಿ ಮಂಡಿಸಿದೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಬಜೆಟ್ನಲ್ಲಿ 46,000 ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಮಂಡಿಸಿದ್ದೇನೆ. ದಿವಾಳಿ ಆಗಿದ್ರೆ ಮಂಡಿಸಕ್ಕಾಯ್ತಿತ್ತ? ನರೇಂದ್ರ ಮೋದಿಜಿ, ಯಾಕ್ರಿ ಇಷ್ಟೊಂದು ಸುಳ್ಳು ಹೇಳ್ತೀರಿ ನೀವು? ಈ ದೇಶದ ಪ್ರಧಾನಮಂತ್ರಿ ಯಾಕ್ರಿ ಸುಳ್ಳು ಹೇಳ್ತೀರಿ? ದೇಶ ಇವತ್ತು ನಮ್ಮ ಗ್ಯಾರಂಟಿ ಪದ ಇದೆಯಲ್ಲ, ಗ್ಯಾರಂಟಿ ಅನ್ನೋ ಪದ ಇದೆಯಲ್ಲ, ಅದನ್ನ ಕದ್ಬಿಟ್ಟಿದ್ದಾರೆ. ಈಗ ಮೋದಿ ಗ್ಯಾರಂಟಿ ಅಲ್ಲಪ್ಪ. ಗ್ಯಾರಂಟಿಗಳನ್ನ ಜಾರಿ ಮಾಡಕ್ಕಾಗಲ್ಲ ಅಂತ ಹೇಳಿದ್ರಲ್ರಿ ನರೇಂದ್ರ ಮೋದಿಜಿ, ಬಿಜೆಪಿ ಅವರೇ ಯಾಕೆ ಹೇಳಿದ್ರಿ? ಈಗ ಮೋದಿ ಗ್ಯಾರಂಟಿ, ಅದು ಬಿಜೆಪಿ ಗ್ಯಾರಂಟಿ ಅಲ್ಲ, ಮೋದಿ ಗ್ಯಾರಂಟಿ. ಈ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರಲ್ಲ. ಬಹುಶಃ ನನ್ನ ರಾಜಕೀಯ ಜೀವನದಲ್ಲಿ ಮೋದಿಯಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಸ್ವತಂತ್ರ ಭಾರತದಲ್ಲಿ ಯಾರೂ ಕೂಡ ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಬಂದಿರಲಿಲ್ಲ. ಯಾಕ್ರಿ ಸುಳ್ಳು ಹೇಳ್ತೀರಿ ಪ್ರಧಾನಮಂತ್ರಿಗಳೇ? ಇವತ್ತು ನಿನ್ನೆ ಬಜೆಟ್ನಲ್ಲಿ ನಾನು ಮುಂದಿನ 5 ವರ್ಷಕ್ಕೆ 24-25 ಆರ್ಥಿಕ ವರ್ಷಕ್ಕೆ 52,000 ಕೋಟಿ ರೂಪಾಯಿಗಳನ್ನ ಈ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿದ್ದೇನೆ. 52,000 ಕೋಟಿ. ನೀವು ಯಾವತ್ತಾದ್ರೂ ಮಾಡಿದ್ದೀರಾ ನರೇಂದ್ರ ಮೋದಿಜಿ, ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅಶೋಕ ಮಾಡಿದ್ರೇನ್ರಿ? ಏನು ಓಹೋ ವೀರ, ಏನ್ ನಿನ್ನೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ಅದನ್ನ ನಾ ಯಾವತ್ತೂ ಕೂಡ ನೋಡಿರ್ಲಿಲ್ಲ. ಮೊದಲೇ ಪ್ಲಾನ್ ಮಾಡ್ಕೊ ಬಂದ್ಬಿಟ್ಟಿವ್ರೆ ಪ್ರಕಾರಗಳೆಲ್ಲ ಇಟ್ಕೊಂಡು. ಯಾಕಂತಂದ್ರೆ ಬೈಕಾಟ್ ಮಾಡಬೇಕು, ಸಿದ್ದರಾಮಯ್ಯನವರ ಬಜೆಟ್ ಅನ್ನ ಬೈಕಾಟ್ ಮಾಡಬೇಕು. ಯಾಕಂತಂದ್ರೆ ಅವರಿಗೆ ಸತ್ಯ ತಡ್ಕೊಳಕಾಗಲ್ಲ, ಮೈಯೆಲ್ಲ ಉರಿ ಬಂದ್ಬಿಡ್ತದೆ. ಸತ್ಯ ತಡ್ಕೊಳಕಾಗಲ್ಲ, ಸತ್ಯ ಹೇಳ್ಬಿಡ್ತೀವಲ್ಲ, ಅದರಿಂದ ಮೈ ಉರಿ ಎತ್ಕೊಂಡು. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಈ ವರ್ಷ 23-24 ಕರ್ನಾಟಕದಿಂದ ಶೇಖರಣೆ ಆಗ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು 430,000 ಕೋಟಿ. 430,000 ಕೋಟಿ ನಮಗೆಷ್ಟು ಬರ್ತದೆ ಗೊತ್ತಾ? ಬರೀ 50,257 ಕೋಟಿ ನಾವು ಕಲೆಕ್ಟ್ ಮಾಡೋದು ಕರ್ನಾಟಕದಿಂದ. 430,000 ಕೋಟಿ ನಮಗೆ ವಾಪಸ್ ಬರ್ತಕ್ಕಂಥದ್ದು 50,257 ಕೋಟಿ. 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು 13 ರೂಪಾಯಿ ಮಾತ್ರ. ಇದು ನ್ಯಾಯನ ಅನ್ಯಾಯನ? ನ್ಯಾಯನ ಅನ್ಯಾಯನ? ನ್ಯಾಯ ಅಲ್ಲ. ಇದನ್ನ ಹೇಳಿದ್ರೆ ಅವರಿಗೆ ಮೈಯೆಲ್ಲ ಉರಿ ಎತ್ಕೊಬಿಡ್ತದೆ ಅವರಿಗೆ. ಅವರು ನಿಜವಾಗಿ 7 ಕೋಟಿ ಕನ್ನಡಿಗರ ಹಿತವನ್ನ ರಕ್ಷಣೆ ಮಾಡ್ತಕ್ಕಂತ ಏನಾದರೂ ಬದ್ಧತೆ ಇದ್ದಿದ್ರೆ ನಾವು ಚಳುವಳಿಯಲ್ಲಿ ಭಾಗವಹಿಸಬೇಕಾಗಿತ್ತು.
ನಾನು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ನಾನು ಮತ್ತು ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರು ಮತ್ತು ಎಲ್ಲ ಶಾಸಕರುಗಳು ಮಂತ್ರಿಗಳು ಡೆಲ್ಲಿನಲ್ಲಿ ಚಳುವಳಿ ಮಾಡಿದಾಗ ಪ್ರತಿಭಟನೆ ಮಾಡಿದಾಗ ನಾನು ಪತ್ರ ಬರೆದೆ, ಎಲ್ಲ ಎಂ ಪಿಗಳಿಗೆ ಪತ್ರ ಬರೆದೆ, ನೀವು ಬರ್ರಿ ಭಾಗವಹಿಸ್ರಿ ಅಂತೇಳಿ. ಇದರಲ್ಲಿ ರಾಜಕೀಯ ಇಲ್ಲ, ಕರ್ನಾಟಕ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ನಾವು 4,30,000 ರೂಪಾಯಿ ಪಟ್ಟು ಕೂಡ ನಮಗೆ ಬರ್ತಕ್ಕಂಥದ್ದು 50,257 ಕೋಟಿ. ಈ ಅನ್ಯಾಯ ಸರಿಪಡಿಸೋಣ ಬರ್ರಿ. ಇವತ್ತು ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯಾಗಿದೆ. ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ತೆರಿಗೆ ಅವ್ರಿಗೇನು ಬರಲ್ಲ, ಅವ್ರಿಗೇನು ಯಾವುದು ಜಾಗ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ರಾಜ್ಯಗಳಿಂದ ವಸೂಲು ಆಗ್ತಕ್ಕಂಥ ತೆರಿಗೆಯಿಂದಲೇ ಕೇಂದ್ರ ಸರ್ಕಾರ ನಡೀಬೇಕು. ರಾಜ್ಯಗಳಿಂದ ತೆರಿಗೆ ಆಗ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ತೆರಿಗೆ ವಸೂಲಿ ಮಾಡೋದರಲ್ಲಿ ಕರ್ನಾಟಕ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ 2ನೇ ಸ್ಥಾನದಲ್ಲಿದೆ, ಮಹಾರಾಷ್ಟ್ರ 1ನೇ ಸ್ಥಾನದಲ್ಲಿದೆ. ನಮ್ಗೆ ಯಾಕ್ರಿ ನರೇಂದ್ರ ಮೋದಿಜಿ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಿ, ಕನ್ನಡಿಗರಿಗೆ ಯಾಕೆ ದ್ರೋಹ ಮಾಡ್ತಾ ಇದ್ದೀರಿ, ಇವರು ಕೊಲೆ ಬಸವಂತರ. ಇಲ್ಲಿಂದ 25 ಜನ ಎಂ ಪಿಗಳಿಗೆ ಎದ್ದೋಗಿದ್ದಾರಲ್ಲ ಬಿಜೆಪಿಯವರು, ಒಂದು ದಿನ ಮಾತಾಡಿದ್ರೇನ್ರಿ? ಒಂದು ದಿನ ನಿಮ್ಮ ಎಂ ಪಿ ಯಾರು ಇಲ್ಲಿ? ಕಟೀಲ್, ಕಟೀಲ್, ಮಿಸ್ಟರ್ ಕಟೀಲ್ ಬಾಯಿ ಬಿಟ್ಟಿದೇನಪ್ಪ, ಯಾವತ್ತಾರು ಬಾಯಿ ಬಿಟ್ಟಿದೇನಪ್ಪ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ? ಆ ಶೋಭಾ ಕರಂದ್ಲಾಜೆ ಮಂತ್ರಿ, ಶೋಭಾ ಕರಂದ್ಲಾಜೆ ಮಂತ್ರಿ, ನೀ ಯಾವತ್ತಾರು ಬಾಯಿ ಬಿಟ್ಟಿದೇನಮ್ಮ? ತಾಯಿ ಇವತ್ತವ್ರಿಗೆ ಬಾಯಿ ಬಿಟ್ಟಿಲ್ಲ, ಅವ್ರನ್ನ ಗೆಲ್ಲಿಸ್ಬೇಕಾ, ಮತ್ತೆ ಗೆಲ್ಲಿಸ್ಬೇಕಾ ಹೇಳಿ ನೀವೇ, ಅವ್ರನ್ನ ಗೆಲ್ಲಿಸ್ಬೇಕಾ? ನಿಮಗೆ ಸ್ವಾಭಿಮಾನ ಇದ್ರೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೆ ದಯಮಾಡಿ ಈ ಸಾರಿ ಮಂಗಳೂರಿನಲ್ಲಿ ಮತ್ತು ಉಡುಪಿನಲ್ಲಿ ಎರಡೂ ಕ್ಯಾಂಡಿಡೇಟ್ಗಳನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಡಬೇಕು, ಸ್ವಾಭಿಮಾನ ಇರಬೇಕಲ್ಲ, ಕನ್ನಡದ ಸ್ವಾಭಿಮಾನ ಇರಬೇಕಲ್ಲ, ಕನ್ನಡದ ಅಸ್ಮಿತೆ ಇರಬೇಕಲ್ಲ. ಇವರು ಕನ್ನಡಿಗರಿಗೆ ದ್ರೋಹ ಮಾಡಿದ್ದಾರೆ ಈ ಬಿಜೆಪಿ ಎಂ ಪಿಗಳು. 25 ಜನ ಗೆದ್ದೋಗಿದ್ದಾರೆ, ಒಂದು ದಿನ ಬಾಯಿ ಬಿಡಲಿಲ್ಲ. 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸಿನ ಆಯೋಗ, 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 4.71% ತೆರಿಗೆ ವಾಪಸ್ ಬರ್ತಿತ್ತು, 4.71. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಬರ್ತಾ ಇದೆ, ಅಂದ್ರೆ 1.07% ಕಡಿಮೆ ಆಯಿತು. ಅದಕ್ಕೋಸ್ಕರ 15ನೇ ಹಣಕಾಸಿನವರು ವಿಶೇಷ ಅನುದಾನ ಕೊಡಬೇಕು ಕರ್ನಾಟಕಕ್ಕೆ, ಮಿಜೋರಾಮ್ಗೆ ಮತ್ತೆ ತೆಲಂಗಾಣಕ್ಕೆ ಅಂತೇಳಿ 3 ರಾಜ್ಯಗಳಿಗೆ ಅವರ ಮೊದಲನೇ ವರದಿನಲ್ಲಿ 5,495 ಕೋಟಿ 5,495 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಇದೇ ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಮಂತ್ರಿ, ಕೇಂದ್ರದ ಹಣಕಾಸಿನ ಮಂತ್ರಿ, ಕರ್ನಾಟಕದಿಂದ ಡೆಲ್ಲಿಗೆ ಹೋಗಿರ್ತಕ್ಕಂತ ಹೆಣ್ಮಗಳು, ರಾಜ್ಯಸಭಾ ಸದಸ್ಯ, ಕರ್ನಾಟಕದಿಂದ ಹೋಗಿರ್ತಕ್ಕಂತ ಹೆಣ್ಮಗಳು, ಆ ಅಮ್ಮ ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡು, ಕೊಡಕ್ಕಾಗಲ್ಲ ಅಂತ ತಿರಸ್ಕಾರ ಮಾಡ್ಬಿಟ್ರು. ಅಂತಿಮ ವರದಿನಲ್ಲಿ ಬೆಂಗಳೂರಿನ ಅಭಿವೃದ್ಧಿಗೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ ರೂಪಾಯಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ ರೂಪಾಯಿ, ಒಟ್ಟು 11,495 ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ರು. ಇವ್ರು ಯಾರು ಕೂಡ ಕೊಡ್ಲಿಲ್ಲ. ನಿರ್ಮಲಾ ಸೀತಾರಾಮನ್ ತಿರಸ್ಕಾರ ಮಾಡಿಬಿಟ್ರು, ಅನ್ಯಾಯ ಮಾಡಿಬಿಟ್ರು ಕರ್ನಾಟಕಕ್ಕೆ. ಯಾವ ರಾಜ್ಯದಿಂದ ಗೆದ್ದೋದ್ರು ಅದೇ ರಾಜ್ಯದ ಕನ್ನಡಿಗರಿಗೆ ಅನ್ಯಾಯ ಯಾರಾದರೂ ಮಾಡಿದ್ರೆ ಅದು ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇದು ನ್ಯಾಯನಾ?
ಇದು ನ್ಯಾಯನಾ? ಇದು ನ್ಯಾಯನಾ? ಈ ಅನ್ಯಾಯ ಹೇಳಿದ್ರೆ ತಪ್ಪ ತಪ್ಪ ಕಪ್ಪೋಟ ಇದು ಎಂತದು ಪ್ಲಕಾರ್ಡ್ ಹಿಡ್ಕ ಬರ್ತದೆ, ಪ್ಲಕಾರ್ಡ್ ಹಿಡ್ಕ. ಮಿಸ್ಟರ್ ಅಶೋಕ ಗೊತ್ತಾಗಲ್ವೇನಪ್ಪ ನಿನಗೆ, ಯಡಿಯೂರಪ್ಪ ಗೊತ್ತಾಗಲು ನಿನಗೆ, ಬಸವರಾಜ ಗೊತ್ತಾಗಲು ನಿನಗೆ, ಯತ್ನ. ಓಹೋ, ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕ ಸಾಥ್ ಸಬ್ಕ ವಿಕಾಸ್. ಎಲ್ಲಪ್ಪ ಸಬ್ಕ ಸಾಥು ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್, ಆಮೇಲೆ ಸೇರ್ಕೊಂಡ್ರು ಸಬ್ಕ ವಿಶ್ವಾಸ್ ಸಬ್ಕ ಸಾಥ್ ಸಬ್ಕ ವಿಶ್ವಾಸ್ ಸಬ್ಕ ವಿಕಾಸ್. ಎಲ್ಲಿ ವಿಕಾಸ ಮಾಡ್ತಾರೆ ಆ ಯತ್ನಾಳ ಇರ್ತಾನೆ. ಯಾರು ಟೋಪಿ ಹಾಕಿರೋರು ನನ್ನ ಆಫೀಸ್ಗೆ ಬರಬೇಡಿ ಅಂತ ಯತ್ನಾಳ ಹೇಳೋರು. ಟೋಪಿ ಹಾಕೊಂಡಿರೋರು ಬುರ್ಕ ಹಾಕೊಂಡಿರೋರು ಯಾರು ನಮ್ಮ ಆಫೀಸ್ ಬರಬೇಡಿ. ಅವ್ರು ನರೇಂದ್ರ ಮೋದಿ ಅವರು ಹೇಳ್ತಾರೆ ಸಬ್ಕ ಸಾ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್. ಹೇಳೋದಕ್ಕೆ ನಡ್ಕೊಳ್ಳೋದಕ್ಕೆ ಅರ್ಥ ಇರ್ಬೇಕಲ್ಲ, ಸಂಬಂಧ ಇರ್ಬೇಕಲ್ಲ. ಏನ್ ಹೇಳ್ತೀವಿ ಅದರಂತೆ ನಡ್ಕೊಳ್ತಕ್ಕಂಥವ್ರು ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥದ್ದು ತಿಳ್ಕೊಬೇಕಾಗ. ನೀವೆಲ್ಲ ಕಾಂಗ್ರೆಸ್ಸಿಗರು, ಡಿ ಕೆ ಶಿವಕುಮಾರ್ ಮಾತಾಡಿದ್ರು ಸುದೀರ್ಘವಾಗಿ, ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು, ನಾನು ಮತ್ತೆ ಮಾರ್ಗ ಕೋಲಿ, ಇವತ್ತೆಲ್ಲ ಇಲ್ಲಿ ಬ್ಯಾಂಕ್ಗಳಿದ್ವಲ್ಲ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ಯಾಕಂತಂದ್ರೆ ಬ್ಯಾಂಕ್ನ ಬಾಗಿಲುಗಳು ಬಡವರಿಗೂ ಕೂಡ ತೆಗೆದಿರಬೇಕು ಅಂತೇಳಿ, ಬಡವರಿಗೂ ಕೂಡ ತೆರೆದಿರಬೇಕು. ಇವತ್ತು ಏನಾಗಿದೆ ಬ್ಯಾಂಕಿನ ಪರಿಸ್ಥಿತಿ, ರಾಷ್ಟ್ರೀಕರಣ ಮಾಡಿದ್ರು. ಇವತ್ತು ಖಾಸಗಿಯವರಿಗೆ ಬ್ಯಾಂಕ್ ಮಾಡ್ತಾ ಇದ್ದಾರೆ. ಈ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ತೆರಿಗೆ ಯಾರ ಮೇಲೆ ಹಾಕಿದ್ದು ಗೊತ್ತಾ? ಬಡವ್ರ ಮೇಲೆ ತೆರಿಗೆ ಹಾಕಿದ್ದು. ಬಡವರ ತೆರಿಗೆ ತೆರಿಗೆ ಜಾಸ್ತಿ ಆಯ್ತು. ಕಾರ್ಪೊರೇಟ್ ಬಾಡಿಗಳು 30% ತೆರಿಗೆಯನ್ನು ಕೊಡ್ತಾ ಇದ್ರು, ಅದನ್ನ 22.5%ಕ್ಕೆ ಇಳಿಸಿದ್ದು ನರೇಂದ್ರ ಮೋದಿಯವರು. ಕಾರ್ಪೊರೇಟ್ ಬಾಡಿಗಳು ಮನಮೋಹನ್ ಸಿಂಗ್ ಕಾಲದಲ್ಲಿ 30% ತೆರಿಗೆ, ಇವರು ನರೇಂದ್ರ ಮೋದಿ ಅವರ ಕಾಲದಲ್ಲಿ 22.5. ಯಾರ ಪರವಾಗಿದ್ದಾರೆ ಇವರು? ಯಾರ ಪರವಾಗಿದ್ದಾರೆ? ಶ್ರೀಮಂತರ ಪರವಾಗಿ, ಉದ್ಯಮಿಗಳ ಪರವಾಗಿ, ಕಾರ್ಪೊರೇಟ್ ಬಾಡಿಗಳ ಪರವಾಗಿ ಇವರು ನರೇಂದ್ರ ಮೋದಿ ಅವರು ಇರ್ತಕ್ಕಂಥದ್ದು. ಬಡವರ ಪರವಾಗಿಲ್ಲ, ಬಡವರ ಪರವಾಗಿಲ್ಲ. ನಮ್ಮ ಸರ್ಕಾರ ಬಸವ ಬುದ್ಧ ಗಾಂಧಿ ಅಂಬೇಡ್ಕರ್ ಹೇಳದಂತ ವಿಚಾರಗಳಲ್ಲಿ ಸಂವಿಧಾನ ಏನು ಹೇಳ್ತದೆ ಆ ಸಂವಿಧಾನದ ರೀತಿ ನಡೀತಕ್ಕಂಥದ್ದು. ಅದಕ್ಕೋಸ್ಕರನೇ ಈ ತಿಂಗಳ ಜನವರಿ 26, 1924 ಇವತ್ತು ಸಂವಿಧಾನ ಜಾಥಾ ನಡೀತಾ ಇದೆ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಸಂವಿಧಾನ ಜಾಥಾ ನಡೀತಾ ಇದೆ. 31 ಜಿಲ್ಲೆಗಳಲ್ಲಿಯೂ ಕೂಡ, ಕರ್ನಾಟಕದ 31 ಜಿಲ್ಲೆಗಳಲ್ಲಿಯೂ ಕೂಡ ಜಾಥಾ ನಡೀತದೆ. 23ರವರೆಗೆ ಜಾಥಾ ನಡೀತದೆ, 23ರವರೆಗೆ. ಯಾಕಂತಂದ್ರೆ ಅಂಬೇಡ್ಕರ್ ರಚನೆ ಮಾಡಿದಂತ ಸಂವಿಧಾನ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥದ್ದು, ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತಕ್ಕಂಥದ್ದು, ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ನೀವೆಲ್ಲ ಓದಬೇಕು ಭಾಷಣನ, ನಮ್ಮ ಎಲ್ಲ ಮುಖಂಡರುಗಳು ಕೂಡ ಓದಬೇಕು. ಅವತ್ತು ಏನ್ ಹೇಳಿದ್ದಾರೆ ಅಂತಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 1950 ಜನವರಿ 26ನಿಂದ ಹೊಸ ಸಂವಿಧಾನ ಜಾರಿಗೆ ಬರ್ತಾ ಇದೆ ಈ ದೇಶದಲ್ಲಿ.
ಈ ದೇಶದಲ್ಲಿ ಜಾರಿ ಬರ್ತದೆ. ಅವತ್ತು ಈ ಸಮಾಜದಲ್ಲಿ ವೈರುದ್ಧತೆ ಇರ್ತಕ್ಕಂತ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ವೈರುದ್ಧತೆ ಇರ್ತಕ್ಕಂತ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕ ಆಗಬೇಕಾದ್ರೆ, ಯಶಸ್ವಿ ಆಗಬೇಕಾದ್ರೆ ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ನೀವೆಲ್ಲರೂ ಕೂಡ ಕಾಂಗ್ರೆಸ್ನವರು ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಈ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಆದ್ರಿಂದ ನಮ್ಮ ಜವಾಬ್ದಾರಿಯನ್ನು ಸಂವಿಧಾನ ಉಳಿಸಬೇಕಾಗಿರೋರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವ್ರು ಯಾರು? ಬಿಜೆಪಿಯವರ? ಯಾರು ತಂದುಕೊಟ್ಟವರು? ಕಾಂಗ್ರೆಸ್. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನೆಹರು, ವಲ್ಲಭಾಯಿ ಪಟೇಲ್, ಆಜಾದ್, ಮೌಲಾನಾ ಆಜಾದ್ ಇವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂತು. ವಾಜಪೇಯಿ ನೇತೃತ್ವದಲ್ಲಿ, ಅದ್ವಾನಿ ನೇತೃತ್ವದಲ್ಲಿ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಬಂದದ್ದಲ್ಲ. ನೀವು ತಿಳ್ಕೋಬೇಕು. ಎಲ್ಲರಿಗೂ ನ್ಯಾಯ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ. ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪು ಅವರು ಏನ್ ಹೇಳಿದ್ದಾರೆ ಅದರ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ, ಹೌದಲ್ಲ? ಇದನ್ನ ನಮ್ಮ ಕಾರ್ಯಕರ್ತರು ಹೆಮ್ಮೆಯಿಂದ ಹೇಳ್ಕೋಬೇಕು. ಕಾಂಗ್ರೆಸ್ ಪಕ್ಷ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋಟ. ಸರ್ವ ಜನಾಂಗದವರನ್ನ ಎಲ್ಲ ಸಮಾಜದ, ಎಲ್ಲ ಧರ್ಮದ, ಎಲ್ಲ ಜಾತಿಯ ಜನರಿಗೆ ಇವತ್ತು ಅವಕಾಶಗಳನ್ನು ಕಲ್ಪಿಸ್ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ, ಅದು ಸಂವಿಧಾನದಂತೆ ನಡೀತಾ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಬಿಜೆಪಿ ಅಲ್ಲ. ಇದನ್ನ ಸ್ಪಷ್ಟವಾಗಿ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ತಲುಪಿಸ್ತಕ್ಕ ಕನಿಷ್ಠ 28 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಬಿಜೆಪಿಯವರು ನಾವು 28 ಗೆಲ್ತೀವಿ. ಅದು ಜನರಿಗೆ ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಕ್ಕಂಥ ಮಾತುಗಳು. ನಾನು ವಾಸ್ತವ ನೆಲಗಟ್ಟಿನಲ್ಲಿ ಹೇಳ್ತಾ ಇದ್ದೀನಿ, ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆದ್ದೇ ಗೆಲ್ತೀವಿ. ಇಲ್ಲಿ 2 ಸ್ಥಾನಗಳನ್ನ ನೀವು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಇವತ್ತು ಈ ಸಭೆಯನ್ನ ಆರ್ಗನೈಸ್ ಮಾಡಿದಂತ ಎಲ್ಲ ಹರೀಶ್ ಕುಮಾರ್ ಮತ್ತು ಇತರ ಎಲ್ಲ ಉಡುಪಿ ಜಿಲ್ಲೆಯವರು ಮತ್ತೆ ಮಂಗಳೂರು ಜಿಲ್ಲೆಯವರು ಎಲ್ಲ ಮುಖಂಡರುಗಳಿಗೆ, ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.